ನಿಮ್ಗಂತ ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಟಿಕಾ ನೋಡಿದಾರ ಈ ಬೆಸ್ಕಾಂ ಅಧಿಕಾರಿಗಳು. ಮೊದಲು ಎತ್ತಂಗಡಿ ಮಾಡಿಸ್ಬೇಕು ಇವ್ರಿಗೆ. ಈ ಬಿಬಿಎಂಪಿ ಅಧಿಕಾರಿಗಳು ಅಂತೂ ನೋಡ್ತಾನೆ ಇಲ್ಲ. ನಮಸ್ಕಾರ, ಇದು ಸುದ್ದಿಗಾರ ಸತ್ಯದ ಕೂಗು. ನಾನು ನಿಮ್ಮ ಕೆ ಸುರೇಶ್. ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಮೊನ್ನೆ ಪ್ರಸಾರ ಮಾಡಿದ್ವಿ ಪಟಾಕಿ ಡಮ್ ಡಮ್ ಅಂತ. ನಿಜಾಯಿ ಸ್ವಾಮಿ, ಅಕ್ಕಿಪೇಟೆಯಲ್ಲಿ ಡಗ 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 ಬೆಂಕಿ, ಮೊನ್ನೆ ರಾತ್ರಿ ಇದ್ದಕ್ಕಿದ್ದಾಗ ಡಮಾರ್ ಏನ್ ಬಾಂಬ್ ಹಾಕ್ಬಿಟ್ರ. ಅಲ್ಲಿ ಇಲ್ಲಿ ಇರೋಂತ ಮನೆಗಳಿರೋ ಜನ ಎಲ್ಲ ಆಚೆ ಬಂದು ಯಾರು ಬಾಂಬ್ ಹಾಕ್ಬಿಟ್ರೋ, ಏನಾಗೋಯ್ತು, ಪಟಾಕಿ ಅಂಗಡಿ ಸುಟ್ಟೋಯ್ತು, ಆತರ ಏನೇನೋ ಕಾಸಿಗಳು. ನಾವು ಸ್ಥಳೀಯರೇ, ನಮಗೂ ಅದೇ ರೀತಿ ಬಂದು ನಾವು ಅಂದ್ಕೊಂಡ್ವಿ ನಾವು ಮಾಡಿದ ಸುದ್ದಿ ನಿಜ ಆಯ್ತಾ, ಆತರ ಆಗದಿರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿದ್ವಿ. ಯಾಕಂದ್ರೆ ಯಾರಿಗೂ ಕೆಟ್ಟದ್ದನ್ನ ನಾವು ಬಯಸಬಾರ್ದು. ನಾವು ಮಾಡೋ ಉದ್ದೇಶ ಸಾರ್ವಜನಿಕರ ಪರವಾಗಿ ಒಳ್ಳೇದಾಗ್ಲಿ ಅಂತ ಮಾಡಿದ್ದು. ಇದು ನೋಡಿದ ಪಕ್ಕದ ಅಂಗಡಿ, ಅದೇ ಕಟ್ಟಡ, ಅದೇ ಬಿಲ್ಡಿಂಗು, ಮೂಲೆಯಲ್ಲಿರುವಂತಹ ಒಂದು ಅಂಗಡಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅಂಟ್ಕೊಂಡಿದೆ. ರಾತ್ರಿ ಅಗ್ನಿಶಾಮಕ ದಳದವರು ಬಂದು ತಕ್ಷಣ ಬೆಸ್ಕಾಂ ಅಧಿಕಾರಿಗಳು ಅಂದ್ರೆ ಬಂದು ವಿದ್ಯುತ್ನ ಸ್ಥಗಿತಗೊಳಿಸಿ ಎಲ್ಲ ವಿದ್ಯುತ್ ಆಫ್ ಮಾಡಿದ್ರು. ಅಗ್ನಿಶಾಮಕ ದಳದವರು ಆ ಬೆಂಕಿ ನೋಡಿ ಬೆಂಕಿ ನೋಡಿ ನೋಡಿ ಬೆಂಕಿ ಸ್ವಾಮಿ. ನಾವು ಈ ಬೆಂಕಿ ಹಾಕ್ತಿಲ್ಲ, ಅದು ಪಕ್ಕನೇ ಇರುವಂತ ಪಟಾಕಿ ಅಂಗಡಿ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಏನಾಗ್ತಿತ್ತು, ಇಡೀ ಬೆಂಕಿ ಅಂಟ್ಕೊಂಡು ಸುತ್ತಮುತ್ತಲ ಮನೆಗಳೆಲ್ಲ ಅನಾಥ ಆಗೋ ಗ್ಯಾರಂಟಿ ಆಗ್ತಿತ್ತು. ದೇವ್ರು ದೊಡ್ಡವನು, ಏನು ಆಗ್ಲಿಲ್ಲ. ಆಯ್ತರೆ ಜಂಟಿ ಆಯ್ತರೆ ತಾವು ಆದೇಶ ಮಾಡಿದ್ರಿ ಅಂಗಡಿ ಮಳಿಗೆಗಳು ಮುಚ್ಚಿಸಿ ಅಂತ. ಎಂಒಚ್ ಅಧಿಕಾರಿ ಹೋದ ವಾರ ಹತ್ತನೇ ಕೆಳಗೆ ಆರನೇ ತಾರೀಕು ಎಲ್ಲಾ ಪಟಾಕಿ ಮಳಿಗೆಗಳಿಗೂ ಮುಚ್ಚಿ ಅಂತ ನೋಡಿಸ್ಕೊಟ್ರು. ಕಾರ್ಯರೂಪ ಬಂತ, ಮೊಂಡು ಮೊಂಡು ಪಟಾಕಿ ಅಂಗಡಿ ಮಾಲೀಕರು ಮೊಂಡಾಗಿದ್ದಾರೆ, ವ್ಯಾಪಾರನ ಮುಖ್ಯ. ನೋಡಿ ಯಾವ ತರ ಅನಾಹುತ ಆಯ್ತು, ಮುಂದಿನ ದಿನಗಳಲ್ಲಿ ಈ ತರ ಅನಾಹುತ ಆಗೋದ್ ಬೇಡ. ಬಿಬಿಎಂಪಿ ಜಂಟಿ ಆಯುಕ್ತರ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳೇ, ಇದು ಆರೋಗ್ಯ ಅಧಿಕಾರಿಗಳು ಸಂಬಂಧಪಡೋದಲ್ಲ, ಜಂಟಿ ಆಯುಕ್ತರಿಗಲ್ಲ, ಈ ಸಾರ್ವಜನಿಕರಿಗೂ ಸಂಬಂಧಪಟ್ಟಿತ್ತು. ನಾವಿದೀವಿ ಅಲ್ಲಿ ಏರಿಯಾಗಳಲ್ಲಿ, ಅಂದ್ರೆ ನಾವಂದ್ರೆ ಸ್ಥಳೀಯರು, ಎಲ್ಲರ ಕರ್ತವ್ಯ ಆ ಮಳಿಗೆಗಳನ್ನ ಮುಚ್ಚಕ್ಕೆ. ಬಿಬಿಎಂಪಿ ನೋಡಿಸ್ಕೊಡ್ಬೇಕು, ಅವ್ರು ಮಾಡ್ಬೇಕು ಅಂತ ಏನಿಲ್ಲ, ಸ್ಥಳೀಯ ಸಾರ್ವಜನಿಕರು ಅವ್ರ ಗಮನಕ್ಕೆ ತಗೊಂಡ್ಬರ್ಬೇಕು. ಜನಪ್ರತಿನಿಧಿಗಳು ಇದಿರಲ್ಲ, ಯಾರು ಅನಾಥ ಆಗಿದೆ ಈ ಗಾಂಧಿನಗರ. ಆ ಅಕ್ಕಿಪೇಟೆ ಸರ್ಕಲ್ ನಲ್ಲಿ ಎಂತ ಬೆಂಕಿ, ಆ ರಸ್ತೆಗಳಲ್ಲಿ ಹೋಗ್ತಾ ಇದ್ರೆ ಮೇಲ್ಭಾಗ, ಮೇಲ್ಭಾಗ ಅಂದ್ರೆ ನೋಡ್ತೀವಲ್ಲ ಆಕಾಶಕ್ಕೆ ಕನ್ನಡ ಮೇಲ್ಭಾಗ, ಈ ಕೇಬಲ್ ಅಳವಡಿಸ್ಕೊಂಡು ಹೋಗೋದು, ವೈರ್ಗಳು, ವಿದ್ಯುತ್ ಕಂಬಗಳು, ಬೆಸ್ಕಾಂ ಅಧಿಕಾರಿಗಳಂತೂ ಬೇಜವಾಬ್ದಾರಿ. ಎಷ್ಟು ನೇತಾಡ್ತಾ ಇದೆ ವಿದ್ಯುತ್ ವೈರ್ಗಳೆಲ್ಲ, ಕೇಬಲ್ಗಳೆಲ್ಲ. ಯಾರಾದ್ರೂ ನೋಡ್ತಾ ಇದ್ದೀರಾ ಬಿಬಿಎಂಪಿ ಅಧಿಕಾರಿಗಳೇ, ಕಡಿತಗೊಳಿಸಿ, ಬೆಸ್ಕಾಂ ಅಧಿಕಾರಿಗಳೇ ಕಡಿತಗೊಳಿಸಿ. ಅದಕ್ಕೋಸ್ಕರನೇ ವಿದ್ಯುತ್ನ ಸಂಪರ್ಕಕ್ಕೆ ನಲ್ದರಾಗಿದ್ದಿರಲ್ಲ, ಒಂದು ವ್ಯವಸ್ಥಿತವಾಗಿ ಮಾಡಿ. ನಾಳೆ ದಿನ ಅಡ್ಕೊಂಡ್ಬಿಡ್ತಾ ಇದ್ರೆ ವಿದ್ಯುತ್ ಪೋಲ್ಗೆ, ಕಂಬಗಳಿಗೆ ಮತ್ತು ಕೇಬಲ್ಗಳಿಗೆ ಯಾರು ಜವಾಬ್ದಾರರು? ನಿಮ್ಗಂತ ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಟಿಕಾ ನೋಡಿದಾರ ಈ ಬೆಸ್ಕಾಂ ಅಧಿಕಾರಿಗಳು. ಮೊದಲು ಎತ್ತಂಗಡಿ ಮಾಡಿಸ್ಬೇಕು ಇವ್ರಿಗೆ. ಈ ಬಿಬಿಎಂಪಿ ಅಧಿಕಾರಿಗಳಂತೂ ನೋಡ್ತಾನೆ ಇಲ್ಲ. ತಕ್ಷಣ ನೋಡಿ ಜಂಟಿ ಆಯ್ತಾರೆ, ನಮ್ಮ ಅಕ್ಕಿಪೇಟೆ ಸರ್ಕಲ್ ಅಲ್ಲಿ ಬೆಂಕಿ ಆಯ್ತಲ್ಲ, ಪಕ್ಕದಲ್ಲಿರುವಂತ ಪಟಾಕಿ ಅಂಗಡಿ ಮಳಿಗೆಗೆ ಏನಾದ್ರು ಅನಾಹುತ ಆಗ್ತಾ ಇದ್ರೆ ಸಂಬಂಧಪಟ್ಟವರ ಹೊಣೆಗಾರಿಕೆ. ಇನ್ನು ಮೇಲಾದ್ರು ಎಚ್ಚರಿಕೆ ವಹಿಸಿ, ಇದು ಯಾರ ಮೇಲೆ ದ್ವೇಷನೂ ಅಲ್ಲ, ಈ ಪಟಾಕಿ ಅಂಗಡಿ ಮಾತ್ರ ವ್ಯಾಪಾರಕ್ಕೋಸ್ಕರ ತೊಂದರೆ ಕೊಡೋಕು ಅಲ್ಲ, ಸಾರ್ವಜನಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ನಮ್ಮ ಉದ್ದೇಶ. ಇದು ಯಾರ ಮನಸ್ಸು ನೋಯಿಸೋದಲ್ಲ, ಇದು ಯಾವ ಪೇಮೆಂಟ್ಗೂ ಅಲ್ಲ, ಇದು ಸುದ್ದಿಗಾರ ಸತ್ಯದ ಕೂಗು. ನಾವು ಬರೀ ಏರಿಯಾ ವರದಿಗಳು ಮಾಡ್ತಾ, ಇಡೀ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಅವ್ಯವಹಾರ ಎಲ್ಲ ಬಯಲುಗಳಿತಾ ಇದೀವಿ, ಸುಮಾರು ಏರಿಯಾಗಳು ತೆಗೆದಿದ್ದೀವಿ, ಸುಮಾರು ಏರಿಯಾಗಳನ್ನ ತೋರಿಸಿದ್ದೀವಿ. ಸಾರ್ವಜನಿಕರೇ, ನಮ್ಮ ಸುದ್ದಿಗಾರ ವಾಹಿನಿನ ನೋಡಿ,
ನಮಸ್ಕಾರ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.